ಈ ಕಡೆಗೆ ವೇದೇಶ ತೀರ್ಥರು ಮಹಾನುಭಾವರು, ಅದು ಬಹಳ ದೊಡ್ಡ ಪ್ರವಾಹವಾಗಿ ಹರಿತದೆ. ವೇದೇಶ ತೀರ್ಥರು ರಘುತ್ತಮ ತೀರ್ಥರ ಶಿಷ್ಯರು, ರಘುತ್ತಮ ತೀರ್ಥರ ಹತ್ತರನೇ ಆಶ್ರಮವನ್ನ ಸ್ವೀಕಾರ ಮಾಡಿ ರಘುತ್ತಮ ತೀರ್ಥರಿಂದಲೂ ವೇದವ್ಯಾಸ ತೀರ್ಥರಿಂದಲೂ ಇಬ್ಬರಿಂದಲೂ ಕೂಡ ಉಪದೇಶವಾಗ್ತದೆ ವೇದೇಶ ತೀರ್ಥರಿಗೆ. ರಘುತ್ತಮ ತೀರ್ಥರು ವೇದೇಶ ತೀರ್ಥರಿಗೆ ಆಶ್ರಮವನ್ನು ಕೊಟ್ಟರೂ ಕೂಡ ಮೊದಲಿಗೆ ವೇದವ್ಯಾಸ ತೀರ್ಥರಿಗೆ ಆಶ್ರಮವನ್ನು ಕೊಟ್ಟಿರ್ತಾರೆ. ಅವರಿಗಿಂದ ಆಶ್ರಮವನ್ನ ಕೊಡಿಸದೇ ಇದ್ರೆ ಅವರಿಗೆ ಮತ್ತೆ ಆಗಬಾರದು ಅಂತನ್ನುವುದಕ್ಕೋಸ್ಕರವಾಗಿ ವೇದವ್ಯಾಸ ತೀರ್ಥರಿಂದಲೂ ಆಶ್ರಮ ಉಪದೇಶವನ್ನು ಮಾಡಿಸ್ತಾರೆ, ತಾವೂ ಉಪದೇಶ ಮಾಡ್ತಾರೆ. ಏಕಕಾಲಕ್ಕೆ ಎರಡು ಕಿವಿಗಳಲ್ಲಿ ಮಂತ್ರೋಪದೇಶವನ್ನ ಮಾಡಿ ಕೊಲಗಿವಿಯಲ್ಲಿ ರಘುತ್ತಮ ತೀರ್ಥರು ಮಾಡುತ್ತಾರೆ. ಹೀಗೆ ಉಪದೇಶವನ್ನ ಮಾಡಿ ಆ ವೇದೇಶ ತೀರ್ಥರನ್ನ ತಯಾರು ಮಾಡ್ತಾರೆ. ಮಹಾನುಭಾವರು ಅನೇಕ ಗ್ರಂಥಗಳನ್ನು ರಚನೆ ಮಾಡಿದವರು. ಛಂದೋಗ್ಯ ಭಾಷ್ಯಕ್ಕೆ, ತತ್ವೋದ್ಯೋತಕ್ಕೆ, ಕಾಠಕೋಪನಿಷತ್ತಿಗೆ ಅತ್ಯಂತ ಅಪರೂಪದ ವ್ಯಾಖ್ಯಾನ. ಕಥಾಲಕ್ಷಣಕ್ಕೆ ಅನ್ಯೂನ ಅನತಿರಿಕ್ತವಾಗಿ ಶ್ರೀಮದಾಚಾರ್ಯರ ಟೀಕಾಕೃತ್ವಾದರ ಗ್ರಂಥಗಳಿಗೆ ಅತ್ಯಂತ ಸಮ್ಮತವಾಗಿ ಪರಿಷ್ಕೃತವಾದ ರೀತಿಯಲ್ಲಿ ರಘುತ್ತಮರದ ಶೈಲಿಯನ್ನ ಅನುಸರಣೆ ಮಾಡ್ತಾ ವ್ಯಾಖ್ಯಾನವನ್ನು ಮಾಡಿ ನಮಗೆ ಅನುಗ್ರಹ ಮಾಡ್ತಾರೆ. ಎಲ್ಲಿ ವೇದೇಶ ತೀರ್ಥರ ವ್ಯಾಖ್ಯಾನ ಇದೆ, ವೇದೇಶ ತೀರ್ಥರ ವ್ಯಾಖ್ಯಾನದ ಮೇಲೇನೆ ಆ ಗ್ರಂಥವನ್ನು ಓದುವಂತಹ ಪದ್ಧತಿ. ಇದು ಬಹಳ ವೈಶಿಷ್ಟ್ಯ. ನಮ್ಮ ಪರಂಪರೆಯಲ್ಲಿ ಒಂದು ಕ್ರಮ ಇದೆ, ಒಂದೊಂದು ಗ್ರಂಥ ಒಂದೊಂದು ಟಿಪ್ಪಣಿಯ ಮೇಲೆ ವಿಶೇಷವಾಗಿ ಅಧ್ಯಯನ ಮಾಡೋದು ಅಂತ. ಶ್ರೀನಿವಾಸ ತತ್ವ ವಿಷ್ಣು ತತ್ವ ನಿರ್ಣಯ ಶ್ರೀನಿವಾಸ ತೀರ್ಥರ ಟಿಪ್ಪಣಿಯ ಮೇಲೆ ಅಧ್ಯಯನ ಮಾಡುವಂತಹ ಪದ್ಧತಿ, ಮತ್ತೆ ಸುಧಾ ಯಾದುಪತ್ಯದ ಮೇಲೆ ಅಧ್ಯಯನ ಮಾಡತಕ್ಕಂತಹ ಪದ್ಧತಿ. ಅದಕ್ಕೆ ಸುಧಾ ಯಾದುಪತ್ಯ ಅಂತ ಹೇಳಿದ ಮೇಲೆ ನೆನಪಾಯಿತು. ಉಡುಪಿಯಲ್ಲಿ ಇವತ್ತು ವಾಕ್ಯಾರ್ಥ ಚಂದ್ರಿಕಾ ಅಷ್ಟು ಪ್ರಸಿದ್ಧ ಅಲ್ಲ, ಪರಿಮಳ ಪ್ರಸಿದ್ಧ ಇಲ್ಲ. ಇನ್ನ ಸುಧಾಕ್ಕೆ ಸುಮಾರು 20-25 ಟಿಪ್ಪಣಿಗಳಿವೆ, ಅವುಗಳು ಯಾವುದೂ ಪ್ರಸಿದ್ಧ ಇಲ್ಲ. ಇದನ್ನ ನಾವು ಇಲ್ಲೇನೋ ಹೇಳ್ತೀವಿ ಅದವಾರ್ಯರ ಮೇಲೆ ಅಭಿಮಾನದಿಂದ ಅಂತ ತಿಳ್ಕೋಬೇಡಿ. ಪ್ರಾಚೀನ ವಿದ್ವಾಂಸರು ಯಾರಾದರೂ ಅಲ್ಲಿದ್ರೆ, ಹಳೆಯ ಜನ, ಇವತ್ತಿನ ಜನರಿಗೆ ಗೊತ್ತಿರಲಿಕ್ಕಿಲ್ಲ, ಪ್ರಾಚೀನ ವಿದ್ವಾಂಸರ ಮುಖದಿಂದ ನಾವು ಸ್ವತಃ ಕೇಳಿದ್ದೇವೆ, ಸ್ವತಃ ನಾವು ಕೇಳಿದಂತಹ ಮಾತು. ನಾವು ಕೇಳಿದ್ದು ಪೇಜಾವರ ಶ್ರೀಪಾದಂಗಳವರೇ ಹೇಳಿದ ಮಾತಿದು. ಉಡುಪಿಯಲ್ಲಿ ಏನು ಒಂದು ವಿಶೇಷ ಅಂದ್ರೆ ಅಲ್ಲಿ ಸುಧಾ ಪಾಠ ಆಗ್ಬೇಕು. ಸುಧಾ ಪಾಠ ಆದ ಮೇಲೆ ಯಾದುಪತ್ಯದ ಮೇಲೆ ಸುಧಾ ಓದಬೇಕು. ಯಾದುಪತ್ಯದ ಮೇಲೆ ಸುಧಾ ಓದಿದ್ರೆ ಅದು ಎಂ ಎ ಮಾಡಿದ ಹಾಗೆ, ಪೋಸ್ಟ್ ಅಂದ್ರೆ ಅದಕ್ಕೆ ಬೆಲೆ. ಸುಧಾ ಓದಿದ್ದೀರಾ, ಬಹಳ ಸಂತೋಷ, ಬಹಳ ಚೆನ್ನಾಗಿದ್ದೀರಿ, ದೇವರ ಅನುಗ್ರಹ ಮಾಡಲಿ ಅಂತ ಹೇಳಿ ವಿಶೇಷವಾಗಿ ಅವರಿಗೆ ಆಧಾರವನ್ನು ಮಾಡ್ತಾ ಇದ್ದೆ. ಯಾದುಪತ್ಯ ಸಹಿತವಾಗಿ ಸುಧಾವನ್ನು ಓದಿದ್ದೇವೆ ಅಂತಂದ್ರೆ ಬಹಳ ಮರ್ಯಾದೆ. ಸುಧಾಕ್ಕಿಂತಲೂ ಯಾದುಪತ್ಯ ದೊಡ್ಡದು ಅಂತ ಅರ್ಥ ಅಲ್ಲ, ಟೀಕಾಕೃತ್ಪಾದರ ನಿಜವಾದ ಅಭಿಪ್ರಾಯವನ್ನ ಯಾದುಪತ್ಯದ ಮೇಲೆ ಓದಿದ್ರೆ ನಿನಗೆ ತಿಳಿದದೆ ಅಂತ ಅರ್ಥ, ಇಲ್ಲದೇ ಇದ್ರೂ ಇಲ್ಲ ಅಂತನ್ನುವಷ್ಟು ಗೌರವ ಅಲ್ಲಿ ಮತ್ತೆ ಇದೆ ಅಂತ ನಾವು ಕೇಳ್ತೇವೆ. ಆ 8 ಜನ ಯತಿಗಳು ಉಡುಪಿಯಲ್ಲಿರತಕ್ಕಂತಹ ಅಷ್ಟಮಠದ ಎಲ್ಲಾ ಯತಿಗಳು ಯಾದವಾರ್ಯರು ಬರೆದಿರತಕ್ಕಂತಹ ಯಾದುಪತ್ಯ ಎಂಬ ವ್ಯಾಖ್ಯಾನವನ್ನ ನೋಡಿ, ಇವರು ಮೊದಲನೇ ಸಲ ಉಡುಪಿಗೆ ಹೋಗಿ ಅದನ್ನ ಹೇಳುವಂತಹ ಸಂದರ್ಭದೊಳಗೆ ಅದನ್ನ ಶ್ರವಣ ಮಾಡಿ ಕೇಳಿ ಪರಮಾನಂದ ಪಡ್ತಾರೆ. ಇಂತಹ ವ್ಯಾಖ್ಯಾನನೇ ನಾವು ನೋಡಿಲ್ಲ. ಶ್ರೀಮನ್ಯಾಯ ಸುಧಾ ಗ್ರಂಥಕ್ಕೆ ಎಷ್ಟು ಅದ್ಭುತವಾದ ವ್ಯಾಖ್ಯಾನವನ್ನ ರಚನೆ ಮಾಡಿದ್ದೀರಿ ಅಂತ ಹೇಳಿ ಅವರ 8 ಜನ ಸೇರಿ ಇವರಿಗೊಂದು ಆ ಉಡುಪಿಯ ಕೃಷ್ಣನಂತೆ ಇರುವಂತಹ ಒಂದು ಕಡಗೋಲಿನ ಕೃಷ್ಣನ ಪ್ರತಿಮೆಯನ್ನ 8 ಜನರು ಸೇರಿ ಪೂಜೆಯನ್ನ ಮಾಡಿ ನಮ್ಮ ಒಂದು ವಿಶೇಷವಾದ ಸ್ಮರಣ ರೂಪವಾಗಿ ಅನುಗ್ರಹ ರೂಪವಾಗಿ ನಾವು ಕೊಡ್ತೇವೆ, ನೀವು ತೆಗೆದುಕೊಂಡು ಹೋಗಬೇಕು ಅಂತ ಅವರು ಕೃಷ್ಣನ ಪ್ರತಿಮೆಯನ್ನ ಯಾದವಾರ್ಯರಿಗೆ ಕೊಡ್ತಾರೆ. ನಮ್ಮ ಮಠದಲ್ಲಿ ನಿತ್ಯದಲ್ಲಿಯೂ ಅದು ಪೂಜೆಯನ್ನ ಮಾಡ್ತಾ ಇದ್ದೇವೆ, ಇವತ್ತಿಗೂ ಇದೆ. ಯಾದವಾರ್ಯರು ಮಾಡಿರತಕ್ಕಂತಹ ಆ ಪೂಜೆ ಮಾಡಿದ ಕೃಷ್ಣನ ಪ್ರತಿಮೆ ಅದು ಶ್ರೀಮಠದಲ್ಲಿ ಇವತ್ತಿಗೂ ಪೂಜೆಯನ್ನ ಸ್ವೀಕಾರ ಮಾಡ್ತಾ ಇದೆ. ಅಂತಹ ವೈಶಿಷ್ಟ್ಯ ಆ ಯಾದವಾರ್ಯರ ವ್ಯಾಖ್ಯಾನಕ್ಕೆ ಯಾದುಪತ್ಯಕ್ಕೆ ಇದೆ. ಶತಃ ಅಂತ ಅದೊಂದು ಸ್ಲೋಗನ್ನೇ ಇತ್ತು. ಸುಧಾದೊಳಗೆ ನಾವು ಪಾಂಡಿತ್ಯ ಪಡೆದಿದ್ದೇವೆ, ಯಾದುಪತ್ಯದಲ್ಲಿ ವಿಶೇಷವಾಗಿ ನಾವು ಪರಿಶ್ರಮ ಮಾಡಿದ್ದೇವೆ ಅಂತ ಹೇಳಿಕೊಂಡು ತಮ್ಮ ಹೆಮ್ಮೆಯನ್ನ ಪಡತಕ್ಕಂತಹ ಒಂದು ಪದ್ಧತಿ ಘಟ್ಟದ ಮೇಲಂತೂ ಇದ್ದೇ ಇತ್ತು. ಉಡುಪಿಯೊಳಗೂ ಅದು ಅಷ್ಟು ಪ್ರಚಲಿತವಾಗಿರತಕ್ಕಂತಹ ಒಂದು ವೈಶಿಷ್ಟ್ಯ. ಇದು ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಪ್ರಶಿಷ್ಯರಾದ ಯಾದವಾರ್ಯರಲ್ಲಿ ನಾವು ಕಾಣುತ್ತೇವೆ. ಅದಕ್ಕೆ ಹೇಳ್ತಾ ಇದ್ದೇನೆ, ಯಾರ್ಯಾರು ಮಹಾನುಭಾವರು ಅಂತ ಜಗತ್ತಿನೊಳಗೆ ಪ್ರಸಿದ್ಧರಾಗಿದ್ದಾರೆ ಅವರೆಲ್ಲರಿಂದ ಮನ್ನಣೆಯನ್ನ ಪಡೆದುಕೊಂಡಂಥವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು, ಪ್ರಶಿಷ್ಯರು. ಯಾದವಾರ್ಯರು, ಶ್ರೀನಿವಾಸ ತೀರ್ಥರು, ರಾಘವೇಂದ್ರ ಸ್ವಾಮಿಗಳ ಕಾಲ. ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣ ಸುಧಾ ಪಾಠ ಹೇಳಿ ಸುಧಾ ಮಂಗಳ ಮಾಡ್ತಾ ಇದ್ದಾರೆ. ಸಾವಿರಾರು ಜನ ಎಲ್ಲ
ಬಂದಿದ್ದಾರೆ, ಸುಧಾಮಂಗಳವನ್ನ ಶ್ರವಣ ಮಾಡ್ತಾ ಇದ್ದಾರೆ, ಸುಧಾನುವಾದ ನಡೀತಾ ಇದೆ. ಆಗ ಸುಧಾನುವಾದ ಎಲ್ಲ ಮುಗಿದ ಮೇಲೆ ನಮ್ಮ ಯಾದಪ್ಪನವರು ಮತ್ತೆ ಈ ಮತ್ತೆ ಸುಧಾಮಂಗಳಕ್ಕೆ ಬಂದಿದ್ರೆ ಬಹಳ ಒಳ್ಳೇದಾಗ್ತಾ ಇತ್ತು. ಆ ಸುಧಾ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಿದವರು, ಕೃಷಿ ಮಾಡಿದವರು, ಮಹಾನುಭಾವರು, ಅವರಿದ್ರೆ ಬಹಳ ಸಂತೋಷ ಆಗ್ತಾ ಇತ್ತು ಅಂತ ಹೇಳಿದ್ರೆ ಮೂಲೆಯಲ್ಲಿ ಕಂಬಳಿ ಹೊಚ್ಕೊಂಡು ಕೂತಿದ್ರಂತೆ ಯಾದವಾರರು. ಏನು ಅಹಂಕಾರ ಇಲ್ಲ, ಇಲ್ಲೇ ಇದ್ದೇನೆ ಯಾದಪ್ಪ ಅಂತ ಎದ್ದು ನಿಂತರಂತೆ ಪಾಪ, ನಮಸ್ಕಾರ ಮಾಡಿದರಂತೆ. ಆಗ ರಾಘವೇಂದ್ರ ಸ್ವಾಮಿಗಳು ಕಣ್ಣೀರಿಟ್ಟು ಬಹಳ ಸಂತೋಷಪಟ್ಟು ಅನುಗ್ರಹ ಮಾಡಿದರು ಅಂತ ಕೇಳ್ತೇವೆ. ಅಂದರೆ ಯಾದವಾರ್ಯರ ಬಗ್ಗೆ ಅಷ್ಟು ಶ್ರೀನಿವಾಸ ತೀರ್ಥರಿಗೆ ತೀರ್ಥ ಅಂತನ್ನುವ ಪದವಿಯನ್ನೇ ಕೊಟ್ಟಂಥವರು ರಾಘವೇಂದ್ರ ಸ್ವಾಮಿಗಳು. ನಾನು ಅದೇ ಹೇಳ್ತಾ ಇರ್ತೇನೆ, ಎಂತಹ ದೊಡ್ಡ ಔದಾರ್ಯ ರಾಘವೇಂದ್ರ ಸ್ವಾಮಿಗಳಿಗೆ ಇರತಕ್ಕಂತಹ ಮಹಾ ಔದಾರ್ಯ. ತಮ್ಮ ಹೆಸರಿನಲ್ಲಿರುವಂತಹ ತೀರ್ಥ ಎಂಬ ಪದವಿ, ಯತಿಗಳಿಗೆ ಸನ್ಯಾಸಿಗಳಿಗೆ ಇರತಕ್ಕಂತಹ ಪದವಿ, ಅದನ್ನ ನನ್ನ ಪದವಿಯನ್ನು ನಿಮಗೆ ಕೊಡ್ತೇನೆ ತೀರ್ಥ ಪದವಿಯನ್ನ ಅಂತ ಹೇಳಿ ಆ ಶ್ರೀನಿವಾಸ ತೀರ್ಥರಿಗೆ ಅನುಗ್ರಹ ಮಾಡಿದಂಥವರು. ಅದು ಅವರು ರಘುತ್ತಮ ತೀರ್ಥರ ಪ್ರಶಿಷ್ಯರೇ. ಅಷ್ಟ ದಿಗ್ಗಜಗಳನ್ನು ತಯಾರು ಮಾಡಿ 8 ಜನ ಭಾರಿ ಭಾರಿ ಟಿಪ್ಪಣಿಕಾರರ ಮನತನವನ್ನೇ ಲಿಂಗೇರಿ ಚಟ್ಟಿ ಮೊದಲಾದ 8 ಜನರನ್ನ ಸಿದ್ಧ ಮಾಡ್ತಾರೆ. ಕಲ್ಲಾಪುರದವರು, ಲಿಂಗೇರಿಯವರು, ಚಟ್ಟಿಯವರು, ಹೀಗೆ ಮನತನಸ್ಥ ಆಚಾರ್ಯರು, ದೊಡ್ಡ 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 ಉಮರ್ಜಿ ಆಚಾರ್ಯರು, ಹೀಗೆ ಅನೇಕ ಪಂಡಿತರನ್ನ ಸಿದ್ಧ ಮಾಡಿ 8 ಮನೆತನಗಳನ್ನು ತಯಾರು ಮಾಡ್ತಾರೆ. ಆ 8 ಮನೆತನಗಳ ದೊಡ್ಡ ಮನೆತನಸ್ಥ ಆಚಾರ್ಯರಾಗಬೇಕು ಅಂತನ್ನುವಂತಹ ಒಂದು ಪರಂಪರೆಯನ್ನು ಹಾಕಿಕೊಡುವುದಕ್ಕೆ ಮೂಲ ಪುರುಷರನ್ನ ನಿರ್ಮಾಣ ಮಾಡಿಕೊಟ್ಟವರು ಯಾದವಾರ್ಯರು, ಶ್ರೀನಿವಾಸ ತೀರ್ಥರು. ಅವರ ಗುರುಗಳು ವೇದೇಶ ತೀರ್ಥರು, ಅವರ ಗುರುಗಳು ರಘುತ್ತಮ ತೀರ್ಥರು. ಹೀಗಾಗಿ ಇವತ್ತಿನವರೆಗೆ ಮನೆತನಸ್ಥ ಆಚಾರ್ಯರು ನಡೆದುಕೊಂಡು ಬಂದದ್ದು, ಅವರಿಗೆ ಅವರ ಪರಂಪರೆಗೆ ಗೌರವ ಸಿಗ್ತಾ ಇದ್ದದ್ದು, ಸದಾಚಾರಿಗಳಾದ ನೂರಾರು ಮಾಧ್ವರ ವಿಶಿಷ್ಟವಾದ ಪರಂಪರೆಗಳ ನಡೆದುಕೊಂಡು ಬಂದದ್ದು ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಪರಂಪರೆಯಿಂದ. ಹೀಗೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ಪರಂಪರೆ ಒಂದು ಕಡೆಗೆಲ್ಲ, ಎರಡು ಕಡೆಗೆಲ್ಲ ಅನೇಕ ರೀತಿಯಿಂದ ಹರಡಿಕೊಂಡು ಎಲ್ಲ ಕಡೆಗೆ ಹೋಗ್ತಾ ಇದೆ ಅಂತನ್ನೋದನ್ನ ನಾವು ಕೇಳ್ತೇವೆ. ಕಾಶಿ ಆಚಾರ್ಯರು ಅವರು ಕೂಡ ಮುಂದೆ ಬರ್ತಾ ಇದೇ ಪರಂಪರೆಯಲ್ಲಿ ಅಧ್ಯಯನ ಮಾಡಿದವರು, ಮೈಸೂರಿನ ಕಾಶಿ ಆಚಾರ್ಯರು. ಆ ಕಾಶಿ ಆಚಾರ್ಯರ ಶಿಷ್ಯರು ವಿದ್ಯಾಧೀಶ ತೀರ್ಥರು ಅಂತ, ನಮ್ಮವರಲ್ಲ, ಉಡುಪಿಯ ಕೃಷ್ಣಾಪುರ ಮಠದ ವಿದ್ಯಾಧೀಶ ತೀರ್ಥರು ಅಲ್ಲಿ ಅವ ವಿಶೇಷ ಮಹಾಪಂಡಿತರು. ಅವರಿಗೆ ಪಾಠ ಹೇಳಿದವರು ಮೈಸೂರಿನಲ್ಲಿರತಕ್ಕಂತಹ ಈ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಕಾಶಿ ಆಚಾರ್ಯರು. ಆ ವಿದ್ಯಾಧೀಶರ ಶಿಷ್ಯರು ಇನ್ನು ಅನೇಕ ಜನ ಅಲ್ಲಿಯ ಯತಿಗಳು ಹಾಗೂ ಅಲ್ಲಿರತಕ್ಕಂತಹ ಅನೇಕ ಗೃಹಸ್ಥ ವಿದ್ವಾಂಸರನ್ನ ಮತ್ತೆ ಪಂಡಿತರನ್ನಾಗಿ ತಯಾರು ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಕಾಣ್ತೇವೆ. ಈಗ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಯಾವ ರೀತಿಯಾಗಿ ವಿದ್ಯೆಯನ್ನ ಕಲಿತು, ಸತ್ಯಧ್ಯಾನ ತೀರ್ಥರ ಹತ್ರ ವಿದ್ಯೆಯನ್ನ ಕಲಿತು ವಲಿಮಾರ ಸ್ವಾಮಿಗಳು, ಪೇಜಾವರ ಸ್ವಾಮಿಗಳು ಇವರೆಲ್ಲ ವಿದ್ಯಾವಂತರಾಗಿ ಪಾಠ ಪ್ರವಚನ ಮಾಡ್ತಾ ಇರೋದನ್ನು ನೋಡ್ತೇವೋ, ಹೀಗೆ ಹಿಂದೆ ಅವತ್ತಿನ ಪೀಠಾಧಿಪತಿಗಳು ಕಾಶಿ ಆಚಾರ್ಯರನ್ನ ಅಲ್ಲೇ ಕೊಟ್ಟು ಕಳಿಸಿ ಅವರಿಂದ ಪಾಠ ಹೇಳಿಸಿ ಆ ವಿದ್ಯಾಧೀಶ ತೀರ್ಥರನ್ನ ಕೃಷ್ಣಾಪುರ ಮಠದವರನ್ನ ಅಲ್ಲಿ ಪಂಡಿತರನ್ನಾಗಿ ಮಾಡಿದರು ಅಂತನ್ನುವುದನ್ನ ಇತಿಹಾಸದಲ್ಲಿ ನಾವು ಕೇಳ್ತೇವೆ. ಹೀಗೆ ಆ ರಘುತ್ತಮ ತೀರ್ಥರ ಶಿಷ್ಯ ಪ್ರಶಿಷ್ಯರ ಪರಂಪರೆ ಎಷ್ಟು ಕವಲಾಗಿ ಮತ್ತೆ ಹೋಗಿದೆ, ಎಷ್ಟು ಕಡೆಗೆ ಹರಿದಿದೆ ಅನ್ನುವುದನ್ನ ನೋಡ್ಲಿಕ್ಕೆ ಸಾಧ್ಯವಿಲ್ಲ, ಎಣಿಸ್ಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಮಹಾನುಭಾವರು ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಅವರ ಜೀವನ ಚರಿತ್ರೆಯನ್ನ ಎಷ್ಟು ಕೇಳಿದರೂ ಕಡಿಮೆ ಇದೆ, ನಮ್ಮ ಯೋಗ್ಯತೆ ಇದ್ದಷ್ಟು ನಾವು ತಿಳಿಯುವುದಕ್ಕೆ ಪ್ರಯತ್ನ ಮಾಡಬೇಕು. ಅಂತಹ ರಘುತ್ತಮ ತೀರ್ಥ ಶ್ರೀಪಾದಂಗಳವರ ವೃಂದಾವನದ ನಂತರ ಅವರ ಸೇವೆಯನ್ನು ಮಾಡಿ ಅನುಗ್ರಹ ಪಡೆದವರಂತೂ ಲಕ್ಷ ಲಕ್ಷ ಜನ ಇದ್ದಾರೆ, ಕೋಟಿ ಕೋಟಿ ಜನ, ಎಲ್ಲ ಜಾತಿಯ ಜನರು ಪಶುಗಳನ್ನು ಕರೆದುಕೊಂಡು ಬಂದು ಅಲ್ಲಿ ಪ್ರದಕ್ಷಿಣೆ ಹಾಕಿಸ್ತಾರೆ, ಕೋಣ ಎಮ್ಮೆ ಇಂಥವುಗಳನ್ನ. ಅವುಗಳಿಗೇನಾದರೂ ಅನಾರೋಗ್ಯ ಆದರೆ ಅಷ್ಟು ಅಲ್ಲಿ ಜನರಿಗೆ ವಿಶ್ವಾಸ. ರಘುತ್ತಮ ತೀರ್ಥರ ಆ ತಪಸ್ಸಿನ ಸಾಮರ್ಥ್ಯದಿಂದ ಅದೆಲ್ಲವೂ ಅನುಗ್ರಹ ವಾಸಿಯಾಗ್ತದೆ ಅಂತನ್ನೋದನ್ನ ನಾವು ಕೇಳ್ತೇವೆ. ಅವರ ಶಿಷ್ಯರು ವೇದವ್ಯಾಸ ತೀರ್ಥ ಶ್ರೀಪಾದಂಗಳವರು. ನದಗ್ಧಂ ಯಸ್ಸ ಕೌಪೀನಂ ಅಗ್ನೌ ದತ್ತಮ. ರಘುತ್ತಮ ತೀರ್ಥರಿಗೆ ಇನ್ನೊಬ್ಬರು ಶಿಷ್ಯರಿರ್ತಾರೆ, ರಘುಪತಿ ತೀರ್ಥರು ಅಂತ, ಅವರು ವೇದವ್ಯಾಸರ ಶಿಷ್ಯ. ರಘುಪತಿ ತೀರ್ಥರು ಅಂತ ಒಬ್ಬರಿಗೆ ಆಶ್ರಮ ಕೊಟ್ಟಿರ್ತಾರೆ ರಘುತ್ತಮ ತೀರ್ಥ ಶ್ರೀಪಾದಂಗಳವರು. ಆ ರಘುಪತಿ ತೀರ್ಥರು ಅಂತನ್ನೋರು ಬಹಳ ದಿವಸ ಅವರು ಇರೋದಿಲ್ಲ, ಬೇಗನೆ ಅವರು ರಘುತ್ತಮರ ಕಣ್ಣೆದುರಿಗೇನೆ ಅವರು ವೃಂದಾವನಸ್ಥರಾಗ್ತಾರೆ. ಆ ರಘುಪತಿ ತೀರ್ಥರು ಒಂದು ಮಾಡಿದ ಕೆಲಸ ಅಂತಂದ್ರೆ, ಒಂದು ಕಡೆಗೆ ಒಬ್ಬ ಮನುಷ್ಯ 2 ಧ್ವಜ ಛತ್ರ ಪತಾಕ ಎಲ್ಲ ಹಿಡ್ಕೊಂಡು ಮೇಣೆಯಲ್ಲಿ ಕೂತು ಸಂಚಾರ ಮಾಡ್ತಾ ಇರ್ತಾನೆ, ಭಾರಿ ನಾನೇ ಇದು ಅಂತ ಹೇಳ್ಕೊಳ್ತಿರ್ತಾನೆ. ಅದು ಒಬ್ಬ ವೈಷ್ಣವ ಸಂಪ್ರದಾಯದ ಅಯ್ಯಂಗಾರರಲ್ಲಿ ಇರತಕ್ಕಂಥದ್ದನ್ನ ಅವರನ್ನ ಸೋಲಿಸಿ, ಆ ವೈಷ್ಣವ ಪಂಥದ ಅಯ್ಯಂಗಾರರನ್ನ ಸೋಲಿಸಿ ಅವ ತೆಗೆದುಕೊಂಡಿರ್ತಾನೆ.
ಅದು ಇವರಿಗೆ ಗೊತ್ತಾಗ್ತದೆ ರಘುತ್ತಮರಿಗೆ, ಅದನ್ನು ಹೋಗಿ ಇಸ್ಕೊಂಡು ಬಂಚಾಡ್ತಾರೆ. ಯದ್ಯಪಿ ಅವರು ಅಯ್ಯಂಗಾರರು ಇರಬಹುದು, ಆದರೂ ವೈಷ್ಣವ ಸಿದ್ಧಾಂತದ ಮತ್ತೆ ವಿರುದ್ಧವಾಗಿ ಅವರು ಅಪಹಾರ ಮಾಡಿಕೊಂಡು ಹೋಗಿದ್ದಾರೆ ಅಂತಂದ ಮೇಲೆ ಅದನ್ನು ತೆಗೆದುಕೊಂಡು ಬಂದು ನೀನು ಮತ್ತೆ ವೈಷ್ಣವ ಸಿದ್ಧಾಂತದ ಸ್ಥಾಪನೆ ಮಾಡಬೇಕು ಅಂತ ಹೇಳಿದಾಗ ಇವರು ಅವರ ಜೊತೆಗೆ ವಾಕ್ಯಾರ್ಥ ಮಾಡಿ ಸೋಲಿಸಿ ಆ ಧ್ವಜ ಪತಾಕಗಳನ್ನು ತಂದು ರಘುತ್ತಮರ ಕಾಲಿಗೆ ಅರ್ಪಣೆಯನ್ನು ಮಾಡುತ್ತಾರೆ ಮಹಾನುಭಾವರು. ಅಂತಹ ರಘುಪತಿ ತೀರ್ಥರು ಅವರು ಎದುರಿಗೇನೆ ವೃಂದಾವನಸ್ಥರಾಗ್ತಾರೆ. ಆಮೇಲೆ ವೇದವ್ಯಾಸ ತೀರ್ಥರಿಗೆ ಆಶ್ರಮವನ್ನು ಕೊಡ್ತಾರೆ. ಅವರು ಮಹಾನುಭಾವರು, ಮಹಾ ತಪಸ್ವಿಗಳು, ವೃದ್ಧರು. ಅವರು ಒಂದು 100 ಜನ ಶಿಷ್ಯರನ್ನ ಕರೆದುಕೊಂಡು ಪಾಠ ಪ್ರವಚನವನ್ನ ಮಾಡ್ತಾ ಇದ್ದಂಥವರು. ರಘುತ್ತಮ ತೀರ್ಥ ಶ್ರೀಪಾದಂಗಳವರು ಯಾರಿಗೆ ಉತ್ತರಾಧಿಕಾರ ಕೊಡಬೇಕು ಅಂತ ನೋಡ್ತಾರೆ. 100 ಜನ ಶಿಷ್ಯರನ್ನ ಇಟ್ಟುಕೊಂಡು ಪಾಠ ಪ್ರವಚನ ಮಾಡ್ತಾ ಸಂಚಾರ ಮಾಡ್ತಾ ಇವರು ರಘುತ್ತಮರಿದ್ದಲ್ಲಿಗೆ ಬರ್ತಾರೆ. ಬಂದಾಗ ಅವರನ್ನು ನೋಡಿ ಬಹಳ ಸಂತೋಷವಾಗ್ತದೆ. ಇವರೇ ಯೋಗ್ಯರು ಅಂತ ಹೇಳಿ ಅವರಿಗೆ ಮತ್ತೆ ಪೀಠವನ್ನ ಕೊಟ್ಟು ಅನುಗ್ರಹ ಮಾಡ್ತಾರೆ, ಉಪದೇಶವನ್ನ ಮಾಡ್ತಾರೆ. ಆ ವೇದವ್ಯಾಸ ತೀರ್ಥರು ಅವರು ಅನೇಕ ಕಡೆಗೆ ಸಂಚಾರವನ್ನ ಮಾಡ್ತಾ ಅವರು ಕೂಡ ವಿದ್ಯಾತೀರ್ಥರು ಅನ್ನುವರಿಗೆ ಆಶ್ರಮ ಕೊಡ್ತಾರೆ. ಅವರ ವೃಂದಾವನ ವೇಲೂರು, ರಾಯವೇಲೂರು ಅಂತಾರೆ ವೇಲೂರು, ಅಲ್ಲಿ ಇವತ್ತಿಗೂ ಅವರ ವೃಂದಾವನ ಇದೆ. ವಿದ್ಯಾಪತಿ ತೀರ್ಥರು ಮಹಾಪಂಡಿತರು. ಈ ವಿಷ್ಣು ತೀರ್ಥರು ಯಾವ ರೀತಿಯಾಗಿ ಭಾಗವತ ಸಾರೋದ್ಧಾರ ಅಂತ ಗ್ರಂಥ ಬರೆದಿದ್ದಾರೆ, ಹಾಗೆ ಇದಕ್ಕೂ ಪೂರ್ವದಲ್ಲಿ ಆ ಭಾಗವತದ ಸಾರ ಸಂಗ್ರಹ ಅಂತನ್ನುವ ಗ್ರಂಥವನ್ನು ಇದೇ ಮಾದರಿಯಲ್ಲಿ ಬರೆದಂತಹ ಮಹಾನುಭಾವರು ವಿದ್ಯಾಪತಿ ತೀರ್ಥರು. ಅದು ಪ್ರಚಾರಕ್ಕೆ ಬಂದಿಲ್ಲ, ಆದರೆ ವಿಷ್ಣು ತೀರ್ಥರಿಗಿಂತಲೂ ಮೊದಲಿಗೆ ಆ ಕಾರ್ಯವನ್ನು ಮಾಡಿರತಕ್ಕಂಥವರು ವಿದ್ಯಾಪತಿ ತೀರ್ಥರು. ಆ ಗ್ರಂಥವು ಕೂಡ ನಮ್ಮ ಗುರುಗಳ ಸಂಗ್ರಹಾಲಯದೊಳಗೆ ಉಂಟು. ಅಂತಹ ವಿದ್ಯಾಪತಿ ತೀರ್ಥ ಶ್ರೀಪಾದಂಗಳವರು ಮತ್ತೆ ಸಾಕಷ್ಟು ಕಡೆಗೆ ವಾದವಿವಾದಗಳನ್ನು ಮಾಡಿ ವಾಕ್ಯಾರ್ಥಾದಿಗಳನ್ನು ಮಾಡ್ತಾರೆ. ಅವರೂ ಕೂಡ ಬಹಳ ದಿವಸ ಇರೋದಿಲ್ಲ. ಆಮೇಲೆ ಅವರ ಎದುರಿಗೇನೆ ವೃಂದಾವನಸ್ಥರಾಗ್ತಾರೆ. ಅವರ ವೃಂದಾವನಸ್ಥರಾಗೋಕ್ಕಿಂತ ಮೊದಲಿಗೇನೆ ವಿದ್ಯಾಧೀಶ ತೀರ್ಥರಿಗೂ ಆಶ್ರಮ ಕೊಟ್ಟು ಬಿಡ್ತಾರೆ. ವೇದವ್ಯಾಸ ತೀರ್ಥರು ಸ್ವಪ್ನ ಮಲಗಿದಾಗ ಸ್ವಪ್ನದಲ್ಲಿ ರಘುತ್ತಮ ತೀರ್ಥರೇ ಬಂದು ಹೇಳ್ತಾರೆ, ವಿದ್ಯಾಪತಿಗಳಿಗೆ ನೀವು ಆಶ್ರಮ ಕೊಟ್ಟಿದ್ದೀರಿ, ಇವರು ಬಹಳ ದಿವಸ ಇರೋದಿಲ್ಲ, ಮುಂದೆ ಸಂಸ್ಥಾನಕ್ಕೆ ಯೋಗ್ಯ ಉತ್ತರಾಧಿಕಾರಿಗಳನ್ನು ಬೇರೆಯವರನ್ನು ನೀವು ಆರಿಸಬೇಕು, ವಿದ್ಯಾಧೀಶರಿಗೆ ನೀವು ಆಶ್ರಮ ಕೊಡಬೇಕು ಅಂತ ಹೇಳಿದಾಗ ವಿದ್ಯಾಪತಿ ತೀರ್ಥರ ಇದೇ ವೇದೇಶ ತೀರ್ಥರ ಕಾಲದಲ್ಲಿ ಏನು ನಡೆದಿತ್ತೋ ಹಾಗೆ ಆಗತ್ತೆ. ಪುನಃ ರಘುತ್ತಮರು ವೇದವ್ಯಾಸ ತೀರ್ಥರು ಸೇರಿ ವೇದೇಶ ತೀರ್ಥರಿಗೆ ಉಪದೇಶ ಮಾಡಿದಂತೆ ವೇದವ್ಯಾಸ ತೀರ್ಥರು ವಿದ್ಯಾಪತಿ ತೀರ್ಥರು ಇವರಿಬ್ಬರೂ ಸೇರಿ ಎರಡು ಕಿವಿಯಲ್ಲಿ ಆ ವಿದ್ಯಾಧೀಶ ತೀರ್ಥರಿಗೆ ಉಪದೇಶವನ್ನ ಮಾಡ್ತಾರೆ. ಉಪದೇಶವನ್ನು ಮಾಡಿ ಅವರಿಗೆ ಆಶ್ರಮವನ್ನು ಕೊಡ್ತಾರೆ. ಇದು ಒಂದು ಘಟನೆ. ವೇದವ್ಯಾಸ ತೀರ್ಥರ ಕಾಲದಲ್ಲಿ ನಡೆದಂತಹ ಘಟನೆ ನಿಮಗೆಲ್ಲ ಗೊತ್ತಿದೆ. ಪೆನಗುಂಡಿ ಕ್ಷೇತ್ರ, ದೊಡ್ಡ ಮಹಾರಾಜ ಅವನು, ಅಲ್ಲಿ ಎಲ್ಲಾ ಪೀಠಾಧಿಪತಿಗಳು ಬಂದಿರ್ತಾರೆ. ಅವನು ಮರ್ಯಾದೆ ಮಾಡಬೇಕಾದ್ರೆ ಹೇಗೆ ಮಾಡಬೇಕು ಏನೋ ಅಂತೂ ಎಲ್ಲ ವಿಚಾರ ಮಾಡ್ತಾನೆ. ಚಿಕ್ಕಣ್ಣ ಅಂತ ಒಬ್ಬ ಅವನ ಮಂತ್ರಿ ಸ್ಮಾರ್ತ, ಆ ಚಿಕ್ಕಣ್ಣನ ಕರೆದು, ನೋಡಪ್ಪ ಚಿಕ್ಕಣ್ಣ ನೀನೊಂದು ದೊಡ್ಡ ಕೆಲಸ ಮಾಡಬೇಕಾಗಿದೆ, ಹೆಸರೇನೋ ಚಿಕ್ಕಣ್ಣ ಅಂತಿದೆ, ಆದರೆ ಏನು ಕೆಲಸ, ನೀನು ಎಲ್ಲ ಪೀಠಾಧಿಪತಿಗಳ ಹತ್ರ ಹೋಗಿ ಏನು ಅವರವರ ಸಂಪ್ರದಾಯ ಏನು, ಹೇಗೆ ಮರ್ಯಾದೆ ಮಾಡಬೇಕು ಏನು ಅಂತೂ ಎಲ್ಲ ತಿಳಿದುಕೊಂಡು ಬಾ ಅಂತ ಹೇಳ್ತಾರೆ. ಆಗ ಅವನು ಎಲ್ಲ ಕಡೆಗೂ ಹೋಗ್ತಾನೆ. ವೇದವ್ಯಾಸ ತೀರ್ಥರ ಹತ್ರ ಬರ್ತಾರೆ. ವೇದವ್ಯಾಸ ತೀರ್ಥರ ಹತ್ರ ಬಂದು ಏನು ಮಾಡಬೇಕು ಹೇಗೆ ಅಂತೆಲ್ಲ ಕೇಳಿದಾಗ ಇವರೆಲ್ಲ ಹೇಳಿಕೊಡ್ತಾರೆ. ಹೀಗೆ ಏನು ನಿಮ್ಮಲ್ಲಿ ಏನಿದೆ, ಏನಂತ ಮರ್ಯಾದೆ ಮಾಡಬೇಕು, ಯಾಕೆ ಮಾಡಬೇಕು, ಏನು ಅಂತ ಏನಿದೆ ಅಂತ ಕೇಳಿದ್ರೆ ಏನು ಹೇಳ್ಬೇಕಪ್ಪ. ಇದು ನೋಡಿ 28 ಪ್ರತಿಮೆಗಳು ಶ್ರೀಮದಾಚಾರ್ಯರ ಕಾಲದಿಂದ ನಡೆದುಕೊಂಡು ಬಂದದ್ದು ಪ್ರತಿಮೆಗಳಿವೆ. ಸನ್ಯಾಸಿಗಳಿಗೆ ಮುಖ್ಯವಾಗಿ ಬೇಕಾದದ್ದು ವೈರಾಗ್ಯ, ಜ್ಞಾನ. ನಮ್ಮ ಶಕ್ತಿಯನುಸಾರವಾಗಿ ನಾವು ವಿರಕ್ತರಾಗಿದ್ದೇವೆ. ಶ್ರೀಮದಾಚಾರ್ಯರು ಉಪದೇಶ ಮಾಡಿದ ಸತ್ಯಾಸ್ತ್ರಗಳನ್ನು ಪಾಠ ಪ್ರವಚನ ಮಾಡ್ತಾ ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪನ ಮಾಡಿ 100 ಜನ ಶಿಷ್ಯರಿದ್ದಾರೆ, ಪಾಠ ಹೇಳ್ಕೊಂಡಿದ್ದೇವೆ. ನಿಮ್ಮ ಮರ್ಯಾದೆ ಸಲುವಾಗಿ ನಾವು ಈ ಊರಿಗೆ ಬಂದಿಲ್ಲ, ನಿನಗೇನು ತಿಳಿತದೆ ಅದನ್ನು ಮಾಡು, ಬೇಕಾದ್ರೆ ಮಾಡು, ಸಾಕಾದ್ರೆ ಬಿಡು, ಆದರೆ ಏನಿದೆ ಅಂತ ಕೇಳಿದ್ರೆ ಇಷ್ಟಿದೆ ಹಾಗೆ ಅಂತ ಹೇಳಿ ಕಳಿಸ್ತಾರೆ. ಆಗ ಅವನು ಹೋಗಿ ಅದನ್ನು ಅಲ್ಲಿ ಹೇಳ್ತಾನೆ. ಹೇಳಿದ ತಕ್ಷಣ ಆ ಮಹಾರಾಜರು ಪರೀಕ್ಷೆಯನ್ನು ಮಾಡಬೇಕು ಅಂತಂದ್ರೆ ಎಂತಹ ದೊಡ್ಡ ಅಗ್ನಿ ಪರೀಕ್ಷೆ, ಏನು ಮಾಡಬೇಕು ಅಂತಂದ್ರೆ ನಿಮ್ಮ ಕೌಪೀನ ಶುದ್ಧಿಯಿಂದ ವೈರಾಗ್ಯವನ್ನ ನಾವು ನಿರ್ಣಯ ಮಾಡ್ತೇವೆ. ನಿಮ್ಮ ಕೌಪೀನವನ್ನ ಅಗ್ನಿಯಲ್ಲಿ ಹಾಕಿದಾಗ ಅದು ಸುಟ್ಟರೆ ನಿಮಗೆ ವೈರಾಗ್ಯ ಇಲ್ಲ ಅಂತ ಅರ್ಥ, ಸುಡಿದ್ರೆ ವೈರಾಗ್ಯ ಇದೆ ಅಂತ ಅರ್ಥ. ಕಾಯ್ದ ಕಬ್ಬಿಣವನ್ನ ಕೈಯಲ್ಲಿ ಹಿಡಿದು ಸತ್ಯ ಮಾತನಾಡಿದ್ರೆ ಸುಡ್ತಾ ಇರಲಿ, ಸುಳ್ಳು ಮಾತ್ರ ಸುಡ್ತಾ ಇತ್ತಂತೆ. ಛಾಂದೋಗ್ಯೋಪನಿಷತ್ತು ಹೇಳಿದೆ, ಪರಶುಂ ತಪ್ತಂ ಪ್ರತಿಗೃಹೀಯ. ಇದು ಕೈಯಲ್ಲಿ ಪರಶುವನ್ನು ಹಿಡಿದುಕೊಳ್ಳೋದು ಅಲ್ಲ, ಕೌಪೀನವನ್ನು ಅಗ್ನಿಯಲ್ಲಿ ಹಾಕೋದು. ಕೈಗೆ ಸುಟ್ಟರು ಸುಟ್ಟಿಲ್ಲ ಅಂತ ಹೇಳ್ಕೋಬಹುದು, ನನಗೇನಾಗಿಲ್ಲ ಅಂತ,
ಆದರೆ ಕೌಪೀನ ಅದು ಜಡವಸ್ತು, ಅದು ಸುಡೋದಾದ್ರೆ ಸುಡುತ್ತದೆ, ಇಲ್ಲದಿದ್ರೆ ಇಲ್ಲ. ಏನಿಲ್ಲ, ಧೈರ್ಯದಿಂದ ತಮ್ಮ ಕೌಪೀನವನ್ನು ಕೊಟ್ಟು ಕಳಿಸ್ತಾರೆ. ಅಗ್ನಿಯಲ್ಲಿ ಹಾಕಿದರೆ ನದಗ್ಧಂ ಯಸ್ಯ ಕೌಪೀನಂ ಅಗ್ನೌ ದತ್ತಮಪಿ ಸ್ಫುಟಂ ವೇದವ್ಯಾಸ ಗುರುಂ ಶ್ರೀ ವೇದೇಶ ನಮಸ್ತೆ. ಆಗ ಬಹಳ ಆ ರಾಜನಿಗೆ ಸಂತೋಷವಾಗಿ ವೇದವ್ಯಾಸ ತೀರ್ಥರ ಮೇಲೆ ವಿಶೇಷವಾದ ಶ್ರದ್ಧೆಯನ್ನು ಮಾಡಿ ಅಲ್ಲಿ ಅನೇಕ ಮಠಗಳನ್ನು ಕಟ್ಟಿಸಿಕೊಟ್ಟು ಊರನ್ನು ದಾನವಾಗಿ ಕೊಟ್ಟು ವಿಶೇಷವಾಗಿರತಕ್ಕಂತಹ ಮತ್ತೆ ದಾಸ್ಯವನ್ನು ಸ್ವೀಕಾರ ಮಾಡ್ತಾನೆ. ವೇದವ್ಯಾಸ ತೀರ್ಥರ ವೃಂದಾವನವನ್ನ ಆ ಬಹಳ ಅದ್ಭುತವಾದ ರೀತಿಯಲ್ಲಿ ಬ್ರಿಟಿಷರ ಕಾಲದೊಳಗೆ ಇದನ್ನ ಹಾಕಬೇಕು ಅಂತ ಬಂದರು. ಏನಂತಾರೆ ಅದಕ್ಕೆ, ಅದರ ಹತ್ರ ಬಂದು ಹಾಕಿದ್ರೆ ಮಾರನೇ ದಿವಸ ಎದ್ದು ನೋಡೋದ್ರೊಳಗೆ ಅದ ಒಂದು ಮೈಲು ದೂರ ಹೋಗಿ ಬಿದ್ದಿರ್ಬೇಕು. ಅವತ್ತಿನ ಅಧಿಕಾರಿಗೆ ಅವನಿಗೆ ಆಶ್ಚರ್ಯ, ಇದೇನಪ್ಪ ಇದು. ಆಗ ಅಲ್ಲಿರೋ ಊರಿನ ಜನರಿಗೆ ಕೇಳಿದ್ರೆ, ನೀವು ಮೂರ್ಖರಿದ್ದೀರಿ, ಮಹಾನುಭಾವರ ವೃಂದಾವನ ಇದೆ ಇಲ್ಲಿ, ಇದನ್ನೆಲ್ಲ ಮಾಡತಕ್ಕದ್ದಲ್ಲ ಅಂತ ಹೇಳಿದ ಮೇಲೆ ಅವನಿಗೆ ವಿಶ್ವಾಸ ಬರ್ತದೆ, ಶ್ರದ್ಧೆ ಬಂದು ಅದನ್ನು ಇದನ್ನು ಮಾಡ್ತಾನೆ ಅಂತ ಕೇಳಿದ್ದೇವೆ. ಹೀಗೆ ವೇದವ್ಯಾಸ ತೀರ್ಥರ ಮಹಿಮೆಯನ್ನು ನಾವು ಕೇಳ್ತೇವೆ. ಲಕ್ಷ್ಮೀಕಾಂತ ತೀರ್ಥರು ಅಂತ ವ್ಯಾಸರಾಜ ಮಠದ ಇನ್ನೊಬ್ಬ ಯತಿಗಳ ವೃಂದಾವನವು ಅದೇ ಊರಿನಲ್ಲಿದೆ. ಅವರ ಬಗ್ಗೆಯೂ ಬಹಳ ವಿಶೇಷವಾದ ಮರ್ಯಾದೆಯನ್ನು, ಇದೇ ತರಹದ ಅನೇಕ ಮಹಿಮೆಗಳನ್ನು ಹೇಳುವಂತಹ ಕ್ರಮ ಇದೆ. ಅವರು ಮಹಾನುಭಾವರು, ಅವರ ವೃಂದಾವನವು ಪೆನಗುಂಡೆಯಲ್ಲೇ ಇದೆ, ಇವರ ವೃಂದಾವನವು ಅಲ್ಲೇ ಇದೆ. ಆ ವೇದವ್ಯಾಸ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು ವಿದ್ಯಾಧೀಶ ತೀರ್ಥರು, ಅವರ ಮಹಿಮೆಯನ್ನು ಇಷ್ಟೊತ್ತಿನವರೆಗೆ ಕೇಳಿದಿರಿ. ಏನಾಯ್ತು, ಶ್ರೀಪಾದಂಗಳವರು ವೇದವ್ಯಾಸ ತೀರ್ಥರ ಶಿಷ್ಯರು, ಮಹಾನುಭಾವ ವಿದ್ಯಾಧೀಶರದಾಗಿಲ್ಲ ಹೌದಲ್ಲ. ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ವೇದವ್ಯಾಸರ ಶಿಷ್ಯ, ವೇದವ್ಯಾಸ ತೀರ್ಥರ ಶಿಷ್ಯರು. ಈ ವೇದವ್ಯಾಸ ತೀರ್ಥರ ಕಾಲದಲ್ಲಿ ಇನ್ನೊಂದು ಘಟನೆ ನಡೆದಿದೆ, ಅದು ಮುಂದೆ ಬರುತ್ತದೆ. ರಾಘವೇಂದ್ರ ಸ್ವಾಮಿಗಳು ವೇದನಿಧಿಗಳ ಜೊತೆಗೆ ಸಮಾಗಮ ಆದಾಗ ಆ ವೇದವ್ಯಾಸ ತೀರ್ಥರ ಕಾಲದಲ್ಲಿ ನಡೆದ ಘಟನೆಯನ್ನು ವೇದನಿಧಿಗಳಿಗೆ ಹೇಳ್ತಾರೆ. ಮುಂದೆ ರಾಯಚೂರಿನೊಳಗೆ ಮುರಾರಿ ಭಟ್ಟ ಅಂತ ಒಬ್ಬ ಮಠಾಧಿಕಾರಿ ಇರ್ತಾನೆ, ಉತ್ತರಾದಿ ಮಠದ ಮಠಾಧಿಕಾರಿ, ಅವನನ್ನು ಅಲ್ಲಿ ನೇಮಿಸಿರ್ತಾರೆ. ಅಲ್ಲಿ ಒಬ್ಬರು ರಾಮದೇವರ ಒಬ್ಬ ಯಾವನೋ ಸಾಮಾನ್ಯ ವ್ಯಕ್ತಿ ಯಾವುದೋ ಒಂದು ತಾಮ್ರದ ಪ್ರತಿಮೆಯನ್ನ ತೆಗೆದುಕೊಂಡು ಇದೇ ಮೂಲ ರಾಮದೇವರ ಪ್ರತಿಮೆ ಅಂತ ಹೇಳಿ ಎಲ್ಲರ ಮನೆಯಲ್ಲಿ ತೋರಿಸ್ತಾ ರೊಕ್ಕ ಸಂಪಾದನೆ ಮಾಡ್ತಾ ಇರ್ತಾನೆ ಅಂತ ತಿಳ್ಕೋತಾರೆ. ಇದನ್ನೇ ಮೂಲ ರಾಮದೇವರ ಪ್ರತಿಮೆ ಅಂತ ಹೇಳಿ ಪೂಜೆ ಮಾಡಿ ಜನರಿಗೆಲ್ಲ ಮೋಸ ಮಾಡ್ತಾ ಇದ್ದಾನೆ, ಇದಕ್ಕೇನಾದರೂ ನೀವು ಶಿಕ್ಷೆ ಕೊಡಬೇಕು ಅಂತ ಹೇಳಿದಾಗ ಅವನಿಗೆ ಬಹಿಷ್ಕಾರ ಪತ್ರವನ್ನ ಕೊಟ್ಟು ಕಳಿಸ್ತಾರೆ. ಅವನು ಘೋಷಣೆ ಮಾಡ್ತಾನೆ, ಊರಿನಲ್ಲಿ ಘೋಷಣೆ ಮಾಡಿದ ಮೇಲೆ ಯಾರೂ ಅವನು ಮಾತಾಡಿಸೋದಿಲ್ಲ, ಅವನು ಕರೆಯೋದಿಲ್ಲ, ಊಟಿಲ್ಲ, ನೀರಿಲ್ಲ, ಏನಿಲ್ಲ, ಅವನನ್ನು ಹೊರಗೆ ಹಾಕಿಬಿಡ್ತಾರೆ. ಹೀಗೆ ನಿಮ್ಮ ಹಿರಿಯರಾಗಿರತಕ್ಕಂತಹ ವೇದನಿಧಿಗಳಿಗೆ ಹೇಳ್ತಾರೆ, ನಿಮ್ಮ ಗುರುಗಳಾದ ಮತ್ತೆ ವಿದ್ಯಾಧೀಶರ ಗುರುಗಳಾದ ವೇದವ್ಯಾಸ ತೀರ್ಥರ ಕಾಲದಲ್ಲಿ ಹೀಗೆ ಒಬ್ಬರು ಮಾಡತಕ್ಕಂತಹ ಅಪಚಾರ ನಡೆದಾಗ ಅವರು ಬಹಿಷ್ಕಾರವನ್ನ ಹಾಕಿಸಿ ಅದನ್ನ ತಡೆದು ಹಿಡಿಸಿದ್ರು. ಹೀಗೆಲ್ಲ ಘಟನೆ ನಡೆದು ಬಂದಿದೆ. ಆದ್ದರಿಂದ ಅಷ್ಟು ಹಿಂದಿನಿಂದಲೂ ಇರತಕ್ಕಂತಹದ್ದೆಲ್ಲ ಕಥೆಗಳು ನಮಗೆ ಗೊತ್ತಿವೆ ಹಾಗೆ ಅಂತ ರಾಘವೇಂದ್ರ ಸ್ವಾಮಿಗಳು, ವಿದ್ಯಾನಿಧಿಗಳು ಸಣ್ಣವರು, ಹೀಗಾಗಿ ಆ ಹಿಂದೆ ನಡೆದ ಅದ್ಯಾಪಿ ಯುಷ್ಮನ್ ಮಠೆ ತತ್ಪತ್ರಂ ವರ್ತತೆ ಅಂತ ಅವರೇ ಇವರಿಗೆ ಹೇಳ್ತಾರೆ. ನಿಮ್ಮ ಮಠದಲ್ಲಿ ಆ ಪತ್ರ ಇದ್ದದ್ದು ನಮಗೆ ಗೊತ್ತಿದೆ ಅಂತ ರಾಘವೇಂದ್ರ ಸ್ವಾಮಿಗಳು ವೇದನಿಧಿಗಳಿಗೆ ಹೇಳಿದಂತಹ ಮಾತು, ವೇದವ್ಯಾಸರ ಕಥೆಯನ್ನ ಅವರು ಇತಿಹಾಸ ರೂಪದಲ್ಲಿ ವೇದನಿಧಿಗಳಿಗೆ ರಾಘವೇಂದ್ರ ಸ್ವಾಮಿಗಳಿಗೆ ಹೇಳ್ತಾರೆ. ಅಷ್ಟು ಅನ್ಯೋನ್ಯವಾಗಿರತಕ್ಕಂತಹ ಸಂಬಂಧ ಆ ಕಾಲದಿಂದ ಇತ್ತು ಅಂತನ್ನುವುದನ್ನು ನಾವು ಕಾಣ್ತೇವೆ.